नमस्कार जीटीवी न्यूज कन्नड के स्वागत नानु निम्म वेंकटेश दिनांक 30/10/2022 ಭಾನುವಾರದಂದು ಬಿಜೆಪಿಯಿಂದ ಕಲಬುರಗಿಯಲ್ಲಿ ರಾಜ್ಯ ಹಿಂದುಳಿದ ವರ್ಗದ ಬೃಹತ್ ಸಮಾವೇಶ ನಡೆಯಲಿದ್ದು ತಾಲೂಕಿನ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದುಳಿದ ವರ್ಗದವರು ಭಾಗವಹಿಸುವಂತೆ ರಾಜ್ಯ ಓಬಿಸಿಯ ಉಪಾಧ್ಯಕ್ಷ ಎಚ್ ಬಸವರಾಜು ಜಿಲ್ಲಾ ಓಬಿಸಿಯ ಅಧ್ಯಕ್ಷ ಕೃಷ್ಣಪ್ಪ ಓಬಿಸಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಬಿಜೆಪಿಯ ಜಿಲ್ಲಾಧ್ಯಕ್ಷ ಉಲುವಾಡಿ ದೇವರಾಜು ಪ್ರಧಾನ ಕಾರ್ಯದರ್ಶಿ ರಾಜೇಶ್ ತಾಲೂಕು ಅಧ್ಯಕ್ಷ ಬಿಎಂ ಧನಂಜಯ ಮಾಜಿ ಪುರಸಭಾಧ್ಯಕ್ಷ ಭಾಗ್ಯಮ್ಮ ನಾರಾಯಣಪ್ಪರವರುಗಳು ಮಾಗಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ತಿಳಿಸಿದ್ದಾರೆ. ಸಮಸ್ತ ಜನತೆಗೆ ಕತ್ತಲಿಂದ ಬೆಳಕಿನ ಕರೆ ಅಂದರೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಶುಭವನ್ನು ಹಾರೈಸಿ ಇವತ್ತು ನಮ್ಮ ರಾಮನಗರ ಜಿಲ್ಲೆಯ ಓಬಿಸಿ ಮೋರ್ಚಾದ ವತಿಯಿಂದ ಇದೇ ತಿಂಗಳು 30ನೇ ತಾರೀಕು ಕಲಬುರಗಿಯಲ್ಲಿ ನಡೀತಾ ಇರತಕ್ಕಂಥ ರಾಜ್ಯದ ಹಿಂದುಳಿದ ವರ್ಗದ ಬೃಹತ್ ಸಮಾವೇಶ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ 10 ಲಕ್ಷಕ್ಕೂ ಮೀರಿ ಬರುವಂಥ ವಾತಾವರಣ ನಿರ್ಮಾಣ ಆಗಿದೆ. ಈ ಜಿಲ್ಲೆಯಿಂದಲೂ ಸಹಿತ ಕನಿಷ್ಠ ತಾಲೂಕಿಗೆ ಒಂದು ಬಸ್ ಆದರೂ ಸಹಿತ ಹೊರಡಬೇಕು ಅಂತ ಸುದ್ದಿ ಇದೆ, ಪಾರ್ಟಿ ಆದೇಶ ಇದೆ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಉಳುವಾಡಿ ದೇವರಾಜ್ ಅವರು ಈಗಾಗಲೇ ಅದಕ್ಕೆಲ್ಲ ಏನೇನು ತಯಾರಿ ಮಾಡಬೇಕು ಅದಕ್ಕೆಲ್ಲ ಪೂರ್ಣ ತಯಾರಿಯನ್ನು ನಮ್ಮ ಓಬಿಸಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ಓಬಿಸಿ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಇದೆ. ಇನ್ನು 25 ವರ್ಷ ಈ ದೇಶಕ್ಕೆ ಬಿಜೆಪಿ ಅನಿವಾರ್ಯ ಅಂತೇಳಿ ಈ ಸಭೆಯ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಒಂದು ಬೃಹತ್ ಸಮಾವೇಶಕ್ಕೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮತ್ತು ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರು, ಎಲ್ಲರೂ, ಎಲ್ಲ ಮಂತ್ರಿಗಳು, ರಾಜ್ಯದ ಓಬಿಸಿ ಮಂತ್ರಿಗಳು, ಎಲ್ಲ MLAಗಳು, MLCಗಳು, ರಾಜ್ಯಸಭಾ ಲೋಕಸಭಾ ಸದಸ್ಯರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ನಾಮಿನಿ ಎಲ್ಲ ಸದಸ್ಯರು, ಒಟ್ಟಾರೆ ಭಾರತೀಯ ಜನತಾ ಪಾರ್ಟಿನೂ ಸಹಿತ ಓಬಿಸಿ ಜೊತೆಯಲ್ಲಿ ಇದೆ. ಓಬಿಸಿ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲ ವರ್ಗದ ಜನ ಸಹಕಾರ ಇದೆ ಅಂತಕ್ಕಂಥ ಒಂದು ಸಂದೇಶ. ಅನಿವಾರ್ಯ 25 ವರ್ಷ ಇನ್ನು ಭಾರತೀಯ ಜನತಾ ಪಾರ್ಟಿ ದೇಶಕ್ಕೆ ಅವಶ್ಯಕತೆ ಇದೆ, ಅದರಲ್ಲಿ ಓಬಿಸಿ ಸಂಪೂರ್ಣ ಸಹಕಾರ ಇದೆ ಅಂತ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ. ಎಲ್ಲೋ ಒಂದು ಕಡೆ ಒಂದು ಪಕ್ಷಕ್ಕೆ ಒಬ್ಬರೇ ಏಕಪಕ್ಷಿ ನಾಯಕ ಓಬಿಸಿಲಿಂದ ಇವತ್ತೇನು ಬಿಂಬಿತ ಆಗಿದೆ ಆ ಬಿಂಬಿತವನ್ನು ಹೋಗಲಾಡಿಸುವಂಥ ಕಾರ್ಯಕ್ರಮ ಇದು ಭಾರತೀಯ ಜನತಾ ಪಾರ್ಟಿ ಆಯೋಜಿಸಿದೆ. ಅದಕ್ಕೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತಾವು ಯಾರ್ಯಾರು ಅಪೇಕ್ಷೆ ಇದ್ದೀರಿ, ಯಾರ್ಯಾರು ಆಸಕ್ತಿ ರೀ, ಆಸಕ್ತಿ ಇರಬೇಕು ಇರುವಂಥವ್ರೆಲ್ಲರೂ ಎಲ್ಲ ವರ್ಗದ ಸಮಾಜ, ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಓಬಿಸಿ ವರ್ಗಕ್ಕೆ ಸೇರಿದವರು, ಈ ದೇಶದ ಗೃಹಮಂತ್ರಿಗಳು ಓಬಿಸಿಗೆ ಸೇರಿದವರು, ಒಟ್ಟಾರೆ ಕೇಂದ್ರ ಸರ್ಕಾರ ಯಾವುದೇ ಹಿಂದೆ ಯಾವ್ಯಾವ ಬೇರೆ ಬೇರೆ ಪಕ್ಷ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಿದ್ವೋ ಆ ಅಧಿಕಾರಕ್ಕೆ ಬಂದಂಥ ಪಕ್ಷಗಳು 33 ಜನ ಈ ದೇಶದಲ್ಲಿ ಕೇಂದ್ರದ ಮಂತ್ರಿ ಮಾಡಿರ್ತಕ್ಕಂಥ ಉದಾಹರಣೆ ಸನ್ಮಾನ್ಯ ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಪಕ್ಷಕ್ಕೆ ಸಂಪೂರ್ಣವಾಗಿ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ, ಮತ್ತೊಂದು ಕಣ್ಣು ಭಾರತೀಯ ಜನತಾ ಪಾರ್ಟಿಗಳಿಗೆ ಓಬಿಸಿ ಕಣ್ಣು ತರಿಸಿದೆ, ಬೃಹತ್ ಸಮಾವೇಶ ನಡೆದಿದೆ ಅಂತಕ್ಕಂಥ ಮಾಧ್ಯಮದ ಮುಖೇನ ಸಂದೇಶವನ್ನು ಇಡೀ ರಾಜ್ಯಕ್ಕೆ, ದೇಶಕ್ಕೆ, ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಟೀಲವರು ಮತ್ತು ರಾಜ್ಯದ ಓಬಿಸಿ ಅಧ್ಯಕ್ಷರು ನೇತೃತ್ವದಲ್ಲಿ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಓಬಿಸಿ ಎಲ್ಲ ಘಟಕದ ಈಗಾಗಲೇ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಭಾಸ್ಕರ್ ಅವರು ಏನು ಹೇಳಿದ್ರು ಯಾವ ಕಾರ್ಯಕ್ರಮದ ನಿರೂಪಣೆಗೆ ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ನಾವು ಮಾಡ್ತಾ ಇದ್ದೀವಿ, ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ, ಬೇರೆ ಪಕ್ಷದವರಿಗೆ ಒಂದು ಇದು ಎಚ್ಚರಿಕೆ ಗಂಟೆ ಭಾರತೀಯ ಜನತಾ ಪಾರ್ಟಿ ಬಾರಿಸ್ತಾ ಇದೆ ಅಂತಕ್ಕಂಥ ಉದ್ದೇಶವನ್ನು ತಮ್ಮ ಕೇಳ ಒಂದು ವಿಷಯವನ್ನು ನಮ್ಮ ಜಿಲ್ಲೆಯ ಎಲ್ಲ ವರ್ಗದ ನಾಯಕರಿಗೆ ಮನವಿ ಮಾಡ್ತೀವಿ. ತಾವು ಬನ್ನಿ, ನಾವು ಹೋಗ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಈ ದೇಶಕ್ಕೆ 25 ವರ್ಷ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯ ಅಂತೇಳಿ ಸಂದೇಶವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್, ಓಬಿಸಿ ಅಭಿವೃದ್ಧಿಗೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಸರ್ ಇಲ್ಲಿವರೆಗೆ?
ಓಬಿಸಿ ಅಭಿವೃದ್ಧಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ ಯಡಿಯೂರಪ್ಪನವರಿಂದ ಹಿಡಿದು ಈಗಿರ್ತಕ್ಕಂಥ ಬೊಮ್ಮಾಯಿಯವರು ಇವರಿಗೂ 400 ಕೋಟಿ ರೂಪಾಯಿ ಇಟ್ಟಿರ್ತಕ್ಕಂಥ ಉದಾಹರಣೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಅದನ್ನು ಉಪಯೋಗ ಪಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಓಬಿಸಿ ಸಮಾಜದ ಎಲ್ಲ ಮುಖಂಡರು ಕಪಿಮುಷ್ಟಿಯಿಂದ ಬಿಟ್ಟು ಬೇರೆ ಪಕ್ಷದಲ್ಲಿರ್ತಕ್ಕಂಥ ಒಂದು ಕಪಿಮುಷ್ಟಿಯಿಂದ ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಭಾರತೀಯ ಜನತಾ ಪಾರ್ಟಿಯ ನಾಮಿನಿ ಸದಸ್ಯರು ಇರ್ಬೋದು ಚುನಾಯಿತ ಸದಸ್ಯರು ಇರ್ಬೋದು ಯಾವುದೇ ಪಕ್ಷದ ಒಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಗಮನವನ್ನು ಸೆಳೆದು ಜಿಲ್ಲಾ ಮಟ್ಟದಲ್ಲಾಗಲಿ ತಾಲೂಕು ಮಟ್ಟದಲ್ಲಾಗಲಿ ಮಹಿಳಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ಗಮನಕ್ಕೆ ತಂದು ಯಾವುದಾದ್ರು ಸವಲತ್ತಿನ ಬಜೆಟಲ್ಲಿ ನಾವೇನು ಕೊಟ್ಟಿದ್ದೀವಿ ಅದನ್ನ ಉಪಯೋಗಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಓಬಿಸಿ ಸಮಾಜದ ಮುಖಂಡರಿಗೆ. ನಾನು ಈ ಸಂದರ್ಭದಲ್ಲಿ ತಾವು ಹೇಳಿದಿರಿ, ನಮ್ಮ ಓಬಿಸಿ ಸಮಾಜದ ಎಲ್ಲ ವರ್ಗದ ಅಧ್ಯಕ್ಷರು ಪದಾಧಿಕಾರಿ ಸದಸ್ಯರಲ್ಲಿ ವಿನಂತಿ ಮಾಡ್ತೀನಿ. ಬೇರೆ ಬೇರೆ ಪಕ್ಷದ ಥರ ನಾಟಕ ಆಡೋವಂಥ ಪಕ್ಷ ಅಲ್ಲ ಇದೆ. ಬೇರೆ ಬೇರೆ ಪಕ್ಷದ ಥರ ಬೆಣ್ಣೆ ಸೋರಿಸುವಂಥ ಬೆಣ್ಣೆ ಸಾವಿರೋವಂಥ ಪಕ್ಷ ಅಲ್ಲ ಇದೆ, ಕಾರ್ಯಗತ ಮಾಡುವಂಥ ಪಕ್ಷ. ಉದಾಹರಣೆ, ಇಷ್ಟು ವರ್ಷ ಗ್ಯಾಸ್ ಯಾಕೆ ಕೇಂದ್ರ ಸರ್ಕಾರ ಫ್ರೀ ಆಗಿ ಕೊಟ್ಟಿರಲಿಲ್ಲ? ಇಷ್ಟು ವರ್ಷ ಇಸ್ಟಮ್ ಕಾರ್ಡ್ ಯಾಕೆ ಜಾರಿ ತರೋಕ್ಕಾಗಿಲ್ಲ? ಇಷ್ಟು ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಪೆನ್ಷನ್ ಯಾಕೆ ಜಾರಿ ತರೋಕ್ಕಾಗಿಲ್ಲ? ಅಸಂಘಟಿತ ಕಾರ್ಮಿಕರಿಗೆ ಯಾಕೊಂದು ಕಾರ್ಡ್ ಮಾಡ್ಕೊಳ್ಳೋಕ್ಕೆ ಬಸ್ ಫ್ರೀ, ಕಾರ್ಮಿಕರು ಎಲ್ಲೆಲ್ಲಿ ಕೆಲಸಕ್ಕೆ ಹೋಗ್ತಾರೆ ಆ ಬಸ್ ಫ್ರೀ ಯಾಕೆ ಜಾರಿ ಮಾಡಲಿಲ್ಲ? ಇದೆಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಅವರ ವೋಟ್ ಬ್ಯಾಂಕು, ಅವರ ಅಧಿಕಾರಕ್ಕೋಸ್ಕರ ನಮ್ಮ ಓ ಬಿ ಸಿ ಜನಾಂಗವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಈಗ ಅರ್ಥ ಆಗಿದೆ. ಈಗ ಹೊರಗಡೆ ಬರ್ತಾ ಇದ್ದಾರೆ ಮುಂದಿನ ದಿನದಲ್ಲಿ. ಅದಕ್ಕೆ ಹೇಳಿದ್ದಂದ್ರೆ 25 ವರ್ಷ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯ ಅಂತ ನಾನು ಹೇಳಿದೆ. ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಹಿಂದುಳಿದ ವರ್ಗಗಳ ಪಕ್ಷದ ಕಾರ್ಯಕರ್ತರುಗಳಿಗೆ, ಪಕ್ಷದ ಅಭಿಮಾನಿಗಳಿಗೆ, ಹಿಂದುಳಿದ ವರ್ಗದ ಎಲ್ಲ ಅಭಿಮಾನಿಗಳಿಗೆ ಈ ಮುಖಾಂತರ ಈ ಒಂದು ಸಮಾವೇಶಕ್ಕೆ ನಾವು ಹೋಗ್ತಾ ಇದ್ದೇವೆ. ನೀವು ನಮ್ಮ ಜೊತೆಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಸುಮಾರು 5-8 ಲಕ್ಷ ಜನ ಸೇರುವಂಥ ಒಂದು ಕಾರ್ಯಕ್ರಮ ಇದು. ಭಾಳ ದೊಡ್ಡ ಒಂದು ಬೃಹತ್ತಾದಂಥ ಕಾರ್ಯಕ್ರಮ ಈ ಒಂದು ಬಿ ಜೆ ಪಿಯ ಪಕ್ಷದ ಒಂದು ಈ ವರ್ಷದ ಈ ಅವಧಿಯ ಒಂದು ಬೃಹತ್ತಾದಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ನಿಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಾ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀರ ಅಂತ ಹೇಳಿ ನಮ್ಮ ಎಲ್ಲ ಅಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಸ್ವಾಗತವನ್ನು ಮತ್ತು ಕರೆಯೋಲೆಯನ್ನು ನಿಮ್ಮ ಮುಖಾಂತರ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಮಾವೇಶಕ್ಕೆ ನಮ್ಮ ನಾಯಕರಾದಂಥ ಬಸವರಾಜೇಗೌಡರ ನೇತೃತ್ವದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಜಿಲ್ಲೆಯ ಒಬ್ಬ ಪ್ರಭಾರಿಯಾಗಿ ಅವರು ನಮ್ಮ ಜಿಲ್ಲೆಯಿಂದ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಓ ಬಿ ಸಿ ಕಾರ್ಯಕ್ರಮಕ್ಕೆ ಹೋಗಬೇಕು. ನಮ್ಮ ಪತ್ರಿಕಾ ಮಂತ್ರಿ ಕೇಳ್ತಾ ಇದ್ದೀಗ ನಮ್ಮ ನಾಯಕರನ್ನ ಓ ಬಿ ಸಿಗೆ ಏನು ಮಾಡಿದ್ದೀವಿ ಅಂತೇಳಿ. ಅದಕ್ಕೆಲ್ಲ ಆನ್ಸರು ನಮ್ಮ ಓ ಬಿ ಸಿ ಒಂದು ರಾಜ್ಯದ ಸಮಾವೇಶದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರದಿಂದ ಬರುವಂಥ ನಮ್ಮ ಮಿನಿಸ್ಟ್ರು ಅದನ್ನು ಓ ಬಿ ಸಿಗೆ ಏನು ಮಾಡಿದ್ದೀವಿ ರಾಜ್ಯದಲ್ಲಿ, ಓ ಬಿ ಸಿಯವರು ಯಾಕೆ ನಮ್ಮ ಜೊತೆ ಇರಬೇಕು, ಆ ಸಮುದಾಯ ಎಲ್ಲ ಒಟ್ಟಿಗೆ ನಮ್ಮ ಜೊತೆ ಯಾಕಿರಬೇಕು ಅಂತ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಆ ಸಭೆಗೆ ಇಡೀ ರಾಜ್ಯದ ಎಲ್ಲ ಜನತೆಗೆ ತಿಳಿಸ್ತಾರೆ ಅದನ್ನು. ಇವತ್ತು ಏನಾದ್ರೂ ನಮ್ಮ ಬಸವರಾಜನ ಹೇಳಿದಂಗೆ ಕೇಂದ್ರದಲ್ಲಿ ಓ ಬಿ ಸಿಗೆ ಇದುವರೆಗೂ ಮಾನ್ಯತೆ ಕೊಟ್ಟೇ ಇರಲಿಲ್ಲ, 33 ಜನ ಮಾಡಿದೆ. ಅದೇ ರೀತಿ ಇವತ್ತು ಮುಂದೆನೂ ಸಹ ನಮ್ಮ ರಾಜ್ಯದಲ್ಲೂ ಅದಕ್ಕೆ ತುಂಬ ಮಾನ್ಯತೆ ಕೊಡ್ತಾ ಇರುವಂಥದ್ದು ನಮ್ಮ ಪಾರ್ಟಿ ಒಳಗಡೆ ಸಂಘಟನೆಗಾಗ್ಬೋದು, ಅವರ ಒಂದು ಚುನಾಯಿತ ಪ್ರತಿನಿಧಿಗಳು ಮಾಡುವಂಥದ್ದಾಗ್ಬೋದು, ಎಲ್ಲ ದೃಷ್ಟಿನಲ್ಲೂ ಓ ಬಿ ಸಿಗೆ ತುಂಬ ಮಾನ್ಯತೆ ನಮ್ಮ ಪಾರ್ಟಿ ಕೊಡ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ಬೇರೆ ಬೇರೆ ಪಾರ್ಟಿನಲ್ಲಿ ಕೆಲಸ ಮಾಡಿರುವಂಥದ್ದು ಸಹ
ನಮಗೇನು ಅಧಿಕಾರ ಸಿಕ್ಕಿಲ್ಲ ಅನ್ನುವಂಥವ್ರು ನಮ್ಮ ಪಾರ್ಟಿ ಜೊತೆ ಗುರುತಿಸ್ಕೊಂಡು ನಮ್ಮ ಓ ಬಿ ಸಿ ಒಂದು ರಾಜ್ಯ ಸಮಾವೇಶಕ್ಕೆ ಹೋಗಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಮುಂದಿನಿಂದಲೇ ಓ ಬಿ ಸಿಗೆ ಎಲ್ಲ ರೀತಿಯ ಅವಕಾಶಗಳು ನಮ್ಮ ಪಾರ್ಟಿಗೆ ಕೊಡುತ್ತದೆ. ಅದಕ್ಕೆ ನೀವೆಲ್ಲರೂ ನಿಮ್ಮ ಮಾಧ್ಯಮದ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಹೋಗಬೇಕು. ರಾಜ್ಯದಲ್ಲಿ ಓ ಬಿ ಸಿ ಜನ ಲಕ್ಷಾಂತರ ಜನ ಸೇರೆ ಸೇರ್ತದೆ ಕಾರ್ಯಕ್ರಮಕ್ಕೆ. ನಮ್ಮ ಜಿಲ್ಲೆಯಿಂದ ನಮ್ಮ ಬಸವರಾಜ ಜನರಿಗೆ ನಮಗೆಲ್ಲ ಒಂದು ಓ ಬಿ ಸಿಗೆ ಇವರು ಹೋಗವ್ರೆ ಅನ್ನೋ ಮಟ್ಟಕ್ಕೆ ನಮ್ಮ ಪಾರ್ಟಿಗೆ ಒಂದು ಹೆಸರು ಕೊಡಬೇಕು ಅಂತ ನಮ್ಮ ಜಿಲ್ಲೆಯಿಂದ ಒಂದಷ್ಟು ಸಾಕಷ್ಟಕ್ಕೆ ಹೋಗಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.